ಿ ಸಿದ್ಧಗಂಗಾ ಕ್ಷೇತ್ರಕ್ಕೆ ಕುರಿತಾದ ಒಂದು ಮೂಲ ರಹಸ್ಯದ ಒಂದು ಕಥೆಯನ್ನ ಹೇಳ್ತಿದ್ರಿ ಮುಂದುವರೆಸೋಣ ಈ ಸಿದ್ಧಗಂಗಾ ಕ್ಷೇತ್ರದಲ್ಲಿ ಬಹಳ ವಿಶೇಷ ಈ ವಿಚಾರ ಏನು ಅಂದ್ರೆ ನಾವುಗಳು ನೀವುಗಳು ರಹಸ್ಯಗಳನ್ನ ತಿಳ್ಕೋಬೇಕು ಯಾವ ಕ್ಷೇತ್ರದಲ್ಲಿ ಏನು ಮಹಿಮೆ ಅಂತ ಯಾಕಂದ್ರೆ ಆ ಮಹಿಮೆಯ ಶಕ್ತಿನೇ ಇವತ್ತು ಪರಿಪೂರ್ಣವಾಗಿ ಗುರುಗಳಲ್ಲಿ ಅಡಗಿದೆ ಅದು ಹೇಗೆ ಎತ್ತ ಅಂತ ತಿಳಿಸ್ಕೊಡಕ್ಕೆ ಈ ಒಂದು ವಿಶೇಷ ಪಾತಾಳದಲ್ಲಿ ಹೋಗಿರತಕ್ಕಂಥವನು ಹಂದಿ ಸ್ವರೂಪದಲ್ಲಿ ಮಹಾವಿಷ್ಣು ಆಕಾಶ ಮಾರ್ಗದಲ್ಲಿ ಹೋಗ್ತಕ್ಕಂಥ ಹಂಸ ಸಾಕ್ಷಾತ್ ಬ್ರಹ್ಮ ಮೇಲ್ಭಾಗದಲ್ಲಿ ಹೋಗ್ತಾ ಇದ್ದ ತಾಳೆ ಹೂವು ಕೆಳಗೆ ಇಳಿತಾ ಇತ್ತು ಅಂದ್ರೆ ಶಿವನ ಮೇಲೆ ಮುಡಿದಿರತಕ್ಕಂಥ ಜಟಾಶಂಕರನ ತಾಳೆ ಹೂವು ಕೆಳಭಾಗದಲ್ಲಿ ಇಳಿತಾ ಇತ್ತು ಏನಿಲ್ಲ ಶಿವನ ಮೇಲೆ ಮುಡಿದಿರತಕ್ಕಂಥ ಜಟಾಶಂಕರನ ಒಂದು ತಾಳೆ ಹೂವು ಕೆಳಗಡೆ ಇಳಿತಾ ಇದೆಯಲ್ಲ ಬಾಪಾ ಇಲ್ಲಿ ಎಲ್ಲಿ ಹೋಗಿದ್ದೆ ಅಂತ ಕೇಳ್ತಾನೆ ಬ್ರಹ್ಮ ನಾನು ಸಾಕ್ಷಾತ್ ಪರಮೇಶ್ವರನ ಅಂಶದಿಂದಲೇ ಬರ್ತಾ ಇದ್ದೀನಿ ಕೆಳಭಾಗದಲ್ಲಿ ನಾನು ಒಂದು ಸಂಚಾರಕ್ಕೆ ಹೋಗ್ತಾ ಇದ್ದೀನಿ ಬಾಯಲಿ ಒಂದು ಕೆಲಸ ಮಾಡು ಈ ಆದಿ ಅಂತ್ಯ ಕಂಡುಹಿಡಿತಕ್ಕಂಥ ವಿಚಾರದಲ್ಲಿ ನಾನು ಸಾಕ್ಷಾತ್ ಸ್ವರೂಪವಾಗಿ ಹುಡುಕ್ತಾ ಇದ್ದೀನಿ ಈ ಅಂತ್ಯ ಎಲ್ಲಿದೆ ಏನಾದರೂ ನಿಂಗೆ ಗೊತ್ತಾ ಆ ಕಡೆ ಬರ್ತಾ ಇದೆಯಲ್ಲ ಆ ದಾರಿಯಲ್ಲಿ ಅಂತ ಅಯ್ಯೋ ಅಂತ್ಯದ ಮೇಲೆ ನಾನು ಇರೋದು ನಾನು ಹೋಗಿರ್ತಕ್ಕಂಥ ವಿಚಾರ ನಿಮಗೇನು ಗೊತ್ತು ಅಂತಲೇ ಓ ನಿ ಗೊತ್ತಿದೆಯಾ ಹಾಗಾದ್ರೆ ಒಂದು ಕೆಲಸ ಮಾಡು ನನಗೋಸ್ಕರ ಒಂದು ಸುಳ್ಳು ಹೇಳಕ್ಕೆ ಆಗ್ತೀಯಾ ನೀನು ಖಂಡಿತ ನಾನು ನೋಡ್ಬಿಟ್ಟೆ ಅನ್ನೋದು ನೀನು ಅಂತ್ಯವನ್ನು ನೋಡಿರೋದ್ರಿಂದ ನಾನು ಅಂತ್ಯ ಮೇಲೆ ಖಂಡಿತವಾಗಲೂ ಹೋಗಿ ಬಂದೆ ಅನ್ನೋದನ್ನು ನೀನು ಮಹಾವಿಷ್ಣುಗೆ ತಿಳಿಸಬೇಕು ಆಯಿತು ಅದಕ್ಕೇನಂತೆ ನನಗೇನು ಸಿಗುತ್ತೆ ಅಂದರು ನೀನು ಒಳ್ಳೆ ಪಟ್ಟ ಕೊಡ್ತೀನಿ ಬಾಯಲಿಂದ ಕರ್ಕೊಂಬಂದ ಬ್ರಹ್ಮ ಸಾಕ್ಷಾತ್ತು ಆ ತಾಳೆ ಹೂನ ಕೆಳಭಾಗದಲ್ಲಿ ಪಾತಾಳ ಸ್ಪರ್ಶದಿಂದ ಭೂ ಸ್ಪರ್ಶಕ್ಕೆ ಬಂದ ತಕ್ಷಣ ಮಹಾವಿಷ್ಣುಗೆ ಹೇಳ್ದು ಮಹಾವಿಷ್ಣು ಇನ್ನೇನು ಬಂದ್ಬಿಡು ಅಂತ ಆ ಮಹಾವಿಷ್ಣು ಪಾತಾಳದಿಂದ ಹೊರಭಾಗದಲ್ಲಿ ಬರವಾಗ ಅವನು ಹಂದಿ ಅಲ್ವಾ ಕಾಡು ಹಂದಿಯ ರೂಪದಲ್ಲೇ ಇದ್ದಿದ್ದು ಭೂಮಿಯನ್ನು ಅಗದು ಹೊರಗದು ಹೊರಭಾಗದಲ್ಲಿ ಹೆಂಗೆ ಬರಬೇಕಾದ್ರೆ ನಾವು ಭೂಮಿಯಲ್ಲಿ ಏನು ಹಾಕ್ತೀವಳಿ ಆ ಕಾಲದಲ್ಲಿ ಒಂದು ಬೋರ್ವೆಲ್ ಅಂತ ಹೇಳಿ ಅಂದ್ರೆ ಆ ಕಾಲದಲ್ಲೇ ಒಂದು ವಿಶೇಷವಾಗಿ ಅಕಾಲ ಮೃತ್ಯುವನ್ನ ಪರಿವರ್ತನೆ ಮಾಡೋಕ್ಕೋಸ್ಕರ ಭೂಮಿಯಲ್ಲಿ ಹೋಗಿದ್ದ ಅಡಗಕ್ಕೆ ಏನಕ್ಕೆ ಅಂದ್ರೆ ಇದೇ ಒಂದು ಸಾಕ್ಷಿ ರೂಪ ಅಂದ್ರೆ ಆ ಕಾಲದಲ್ಲೇ ಒಂದು ಬೋರ್ವೆಲ್ ತರನೇ ನೋಡಿ ಒಳಭಾಗದಲ್ಲಿ ಬೋರ್ ಅಂದ್ರೆ ಏನು ಇಂಗ್ಲಿಷಲ್ಲಿ ಯಾವತ್ತು ಹಂದಿ ಅವನು ಬೋರ್ವೆಲ್ ಏನು ಹಂದಿ ಎತ್ತಿದ್ದ ಭಾಗ ಅದಕ್ಕೆ ಇಂಗ್ಲೀಷಲ್ಲಿ ಅವ್ರು ಅಷ್ಟೇ ಅದು ಫ್ರೆಂಚ್ ವರ್ಡು ಸಾಂಸ್ಕೃತಿಂದ ಜರ್ಮನಿಗೆ ಹೋಯ್ತು ಅದಾದಮೇಲೆ ಒಂದು ಫ್ರೆಂಚ್ ವರ್ಡ್ನ ಬೋರ್ ಅಂದರು ಅದಾದಮೇಲೆ ವೆಲ್ ಯಾವತ್ತು ನೀರನ್ನು ತೋರಿಸ್ತೀವೋ ಅದೊಂದು ಕುಂಡ ಆ ವೆಲ್ ಆಯ್ತು ಅದಕ್ಕೆ ಬೋರ್ವೆಲ್ ಅಂತ ಇವತ್ತು ನೀವೇಂತೀರ ಆ ಕಾಲದಲ್ಲೇ ಆಗೋಯ್ತು ಅದಕ್ಕೆ ಆ ಬೋರನ್ನು ಹಂದಿ ಕೆಳಭಾಗದಲ್ಲಿ ಹೋಗಿ ಹೊರಭಾಗದಲ್ಲಿ ಮತ್ತೆ ಮಹಾವಿಷ್ಣು ಬರಬೇಕಾದ್ರೆ ಏನಾಯಿತು ಗಂಗಾ ಉದ್ಭವದಾದ್ಲು ಜೋರಾಗಿ ಉದ್ಭವ ಆದ್ಲು ಎಷ್ಟು ಚೆನ್ನಾಗಿ ಅಂದರೆ ಪಾತಾಳದಲ್ಲಿರ್ತಕ್ಕಂಥ ಗಂಗೆ ಜಟಾಶಂಕರನಾಗಿರ್ತಕ್ಕಂಥ ಪರಮೇಶ್ವರನಿಗಿಂತ ಪಾದ್ದಲ್ಲೇ ಜಾಸ್ತಿ ಇದ್ದಾಳೆನೋ ಅನ್ನೋ ರೀತಿ ಹೊರಭಾಗದಲ್ಲಿ ಬಂದ್ಲು ಆ ಹೊರಭಾಗದಲ್ಲಿ ಬಂದಿರತಕ್ಕಂಥ ಮಹಾಕ್ಷೇತ್ರವೇ ಇವತ್ತು ಸಿದ್ಧ ಗಂಗೆ ಅದಕ್ಕೋಸ್ಕರ ಆ ಹೊರಭಾಗದಲ್ಲಿ ಬ್ರಹ್ಮ ಬಂದು ಆ ವಿಶೇಷವಾಗಿ ಬ್ರಹ್ಮನತ್ತ ಕೇಳ್ತಾನೆ ಯಾಕಪ್ಪ ಏನು ಕರೆದಿದ್ದು ಅಂತ ನೀರು ರಭಸಾಗ ಹರಿತಾ ಇದೆ ಅಯ್ಯೋ ಕೊಚ್ಕೊಂಡು ಹೊರಟೋಗ್ತಾ ಇದ್ದೀವಿ ಏನು ಮಾಡೋದು ಅಂತಾನೆ ಆಗ ಅವನು ಹೇಳ್ತಾನೆ ನಾನು ಅಂತ್ಯವನ್ನು ನೋಡಿದೆ ಸಾಕ್ಷಾತ್ ಇವನೇ ಯಾರೋ ಈ ತಾಳೆ ಹೂನೆ ನನಗೆ ಸಾಕ್ಷಿ ಖಂಡಿತ ನಾನು ಅಂತ್ಯ ನೋಡಿದ್ದಕ್ಕೆ ಇವನೇ ಸಾಕ್ಷಿ ಅಂತ ಹೌದು ಹೌದು ಅಂತ ನಾನು ಹಾಗಾದರೆ ನಾನು ತಲೆ ಬಾಗ್ತೀನಿ ನೀನೇ ಮಹಾನ್ ವ್ಯಕ್ತಿ ಅಂತ ತಲೆ ಇನ್ನೇನು ಬಾಗಬೇಕು ಮಹಾವಿಷ್ಣು ಯಾಕೆಂದರೆ ಮಹಾವಿಷ್ಣುಗೆ ನಿಮಗೆಲ್ಲ ಹೇಳಿದ್ದೀನಿ ನಿಮಗೆ ಅಕಸ್ಮಾತ್ ಮನೆಯಲ್ಲಿ ನೀರು ಬೇಕಾದರೆ ಬಾವಿಯಲ್ಲಿ ನೀರು ಬೇಕಾದರೆ ನೀರಿನ ಅಂಶಕ್ಕೆ ಹತ್ತಿರವಾಗಬೇಕಾದ್ರೆ ನಿಮಗೆ ಯಾವತ್ತೂ ಚಂದ್ರಾ ಬುಧ ಚೆನ್ನಾಗಿರಬೇಕು ಪಾತಾಳದಲ್ಲಿರ್ತಕ್ಕಂಥ ನೀರ ಅಂಶವೋ ಸಾಕ್ಷಾತ್ ಬುಧ ಯಾರನ್ನು ಪೂಜೆ ಮಾಡೋದು ಮಹಾವಿಷ್ಣು ಅದಕ್ಕೆ ವಿಷ್ಣು ಮಾಯೇತಿ ಸಂಸ್ಥಿತ ಅವನು ಮಾಯೆ ಜಲತತ್ವ ಆಗ ವಿಷ್ಣುವಿಗೆ ಮಾತ್ರ ಸಾಧ್ಯ ಅಲ್ಲಿ ನಿಲ್ಲಕ್ಕೆ ಬ್ರಹ್ಮ ಹಚ್ಕೊಂಡು ಹೋಗ್ತಾ ಇದ್ದೇನೆ ಕೊಳ್ಕೊಂಡು ಆ ಸಮಯದಲ್ಲಿ ಪರಮೇಶ್ವರ ಪ್ರಕಟವಾಗ್ತಾನೆ ಸುಳ್ಳು ಹೇಳ್ತಾ ಇದೆಯಾ ಬ್ರಹ್ಮ ಅಗ್ನಿ ಜ್ವಾಲೆ ಇನ್ಯಾರೋ ಅಲ್ಲ ಸಾಕ್ಷಾತ್ ನಾನು ಅಂತಾನೆ ಅದಕ್ಕೆ ಆದಿ ಅಂತ್ಯವನ್ನ ಯಾವ ಕಾಲಕ್ಕೂ ಹತೋಟಿ ಹೇಳಿರ್ತಕ್ಕಂಥ ಸರ್ವಂ ಜಗತ್ ಶಿವಮಯ ಆಗಿರ್ತಕ್ಕಂಥ ಪರಮೇಶ್ವರನೇ ಆದಿ ಮತ್ತು ಅಂತ್ಯ ಅವನ್ ಯಾವ ಕಾಲಕ್ಕೂ ಆದಿ ಅಂತ್ಯ ಕಂಡುಹಿಡಿಯಕ್ಕೆ ಸಾಧ್ಯವಿಲ್ಲ ಆಗ ಎಲ್ಲರೂ ತಲೆಬಾಗಿ ನಮಸ್ಕರಿಸ್ತಾರೆ ಬ್ರಹ್ಮ ನೀನು ಇವತ್ತು ಸುಳ್ಳು ಹೇಳಿದ್ದಿಕ್ಕೆ ಇನ್ನ ಮೇಲೆ ಭೂಮಿಯಲ್ಲಿ ಯಾವ ಕಾಲಕ್ಕೂ ನಿನಗೆ ಪೂಜೆ ಇಲ್ಲದೆ ಹೋಗಿ ಅಂತ ಒಂದು ಶಾಪವನ್ನು ಹಾಕ್ತಾರೆ ಪರಮೇಶ್ವರ ಐದು ಮುಖವಾಗಿರ್ತಕ್ಕಂಥ ಬ್ರಹ್ಮನ ಒಂದು ಕಪಾಲವನ್ನು ಮುಖವನ್ನು ಬಿಡ್ತಾನೆ ಆ ತ್ರಿಶೂಲದಲ್ಲಿ ಅದಾದ ಮೇಲೆ ಅದು ಬ್ರಹ್ಮ ಕಪಾಲವಾಗಿ ಇವನ ಕೈಗೆ ಇಟ್ಕೊಂಡ್ಬಿಡುತ್ತೆ ಶಿವಲಿ ಈ ಒಂದು ಕ್ಷಿದ್ಧಿ ಕ್ಷೇತ್ರದಲ್ಲಿ ವಿಶೇಷವಾಗಿ ತಪಸ್ಸನ್ನ ಮಾಡೋಕ್ಕೋಸ್ಕರ ಇದೆಲ್ಲ ಕಾರಣಕರ್ತರು ತದನಂತರ ಆಗಿರತಕ್ಕಂಥ ವಿಚಾರ ಏನು ಅಂದರೆ ಆ ಬ್ರಹ್ಮ ಕಪಾಲವನ್ನು ಯಾವತ್ತು ಕೈಗೆ ಮೆತ್ಕೊಂಡ್ಬಿಡ್ತೋ ಇದೇ ಸಮಯಕ್ಕೆ ವಿಶೇಷವಾಗಿ ಆ ಬ್ರಹ್ಮನ ತೇಜಸ್ಸು ವರ್ಚಸ್ಸು ಹೆಚ್ಚಾಗಿದ್ದಿದ್ದು ಎಲ್ಲ ಕುಗ್ಗಿ ಹೋಯಿತು ಎರಡನೇ ಭಾಗದಲ್ಲಿ ತಾಳೆ ಹೋಗಿ ಶಾಪ ಹಾಕ್ತಾನೆ ಏನಂತ ಶಾಪ ಹಾಕ್ತಾನೆ ನಾನು ಎಷ್ಟು ಪ್ರೀತಿಯಿಂದ ಇಟ್ಕೊಂಡಿದ್ದು ತಲೆ ಮೇಲೆ ಇನ್ನು ಮೇಲೆ ಯಾವ ಕಾಲಕ್ಕೂ ನಿನಗೆ ಪೂಜೆ ಪುನಸ್ಕಾರಗಳಿಲ್ಲದೆ ಹೋಗಲಿ ನನ್ನ ಹತ್ರ ಅಲ್ಲ ದೇವತೆಗಳು ಕೂಡ ನಿನಗೆ ಪೂಜೆ ಪುನಸ್ಕಾರ ಆಗದೆ ಹೋಗಲಿ ಅಂತ ಶಾಪ ಆಗ್ತಾನೆ ಇಬ್ಬರು ಕ್ಷಮೆಯನ್ನು ಯಾಚಿಸ್ತಾರೆ ಪರಮೇಶ್ವರನ ಹತ್ರ ಆ ಕ್ಷಮೆಯನ್ನು ಯಾಚಿದಾಗ ಮಾಘ ಮಾಸ ಕಾರ್ತಿಕ ಮಾಸದಲ್ಲಿ ಮಾತ್ರ ತಾಳೆ ಹೂ ವಿಶೇಷ ಅದಕ್ಕೆ ಸರ್ಪರಾಜನಿಗೆ ಭಾಳ ವಿಶೇಷ ತಾಳೆ ಹೂ ಎಲ್ಲಿರುತ್ತೋ ಸರ್ಪಗಳು ಪೂಜಿತ ಅದಕ್ಕೆ ಸರ್ಪಗಳೇ ಸ್ವತಃ ಪೂಜೆ ಮಾಡಿರ್ತಕ್ಕಂಥದ್ದು ತಾಳೆ ಹೂ ಈ ಕ್ಷೇತ್ರದ ವಿಚಾರದಲ್ಲೂ ಹಾಗೇನೆ ಮಹಾವಿಷ್ಣುವಿಗೆ ಹೇಳ್ತಾನೆ ನಾನು ಎಲ್ಲಿ ಪೂಜೆಯಾಗಿತ್ತೋ ನನಗೆಷ್ಟು ಪೂಜೆ ಪುನಸ್ಕಾರ ಭೂಮಿಯಲ್ಲಾಗುತ್ತೋ ನನಗೆ ಎಷ್ಟು ಗೌರವ ಸಲ್ಲುತ್ತೋ ಅಷ್ಟೇ ಪೂಜೆ ಪುನಸ್ಕಾರ ಗೌರವ ನಿನಗೆ ಭೂಮಿಯಲ್ಲಿ ಸಲ್ಲಿ ಮಹಾವಿಷ್ಣು ಅಂತ ಆಶೀರ್ವಾದ ಮಾಡ್ತಾರೆ ಅದೇ ಮೊದಲನೇ ಕ್ಷೇತ್ರ ಇವತ್ತಿನ ದಿವಸ ಸಿದ್ಧಗಂಗೆ ಬೆಟ್ಟದ ಮೇಲಿರ್ತಕ್ಕಂಥ ಯಡಿಯೂರು ಸಿದ್ಧಲಿಂಗೇಶ್ವರನ ದೇವಸ್ಥಾನ ಗರ್ಭದಿಂದ ಬಂದಿರ್ತಕ್ಕಂಥ ಭೂಮಿಯಲ್ಲಿ ಆ ಹಂದಿಯ ಮುಖಾಂತರ ಬಂದಿರೋದೇ ಗಂಗೆ ಉತ್ಪತ್ತಿಯಾಗಿರ್ತಕ್ಕಂಥದ್ದು ಇವತ್ತಿಗೂ ಆ ಜೀವಂತವಾಗಿರ್ತಕ್ಕಂಥ ಬೆಟ್ಟವನ್ನು ನೀವು ನೋಡ್ಬೋದು ಹಂದಿಯ ಸ್ವರೂಪದಲ್ಲೇ ಇದೆ ದೊಡ್ಡ ಬೆಟ್ಟ ಗರ್ಡನ ಆಕಾರದಲ್ಲಿದೆ ಹಕ್ಕಿಯಾಗಿ ಹಾರ್ತಾ ಇದ್ದೆ ಅಂದರೆ ವಿಶೇಷವಾಗಿ ಗರ್ಡ ವಿಷ್ಣು ವಾಹನ ಅದಕ್ಕೋಸ್ಕರ ಮಹಾವಿಷ್ಣು ತಾನು ಪಕ್ಷಿ ಸ್ವರೂಪದಲ್ಲಿ ಹಂದಿಯ ರೂಪವನ್ನು ತಗೊಂಡಾಗ ಇಬ್ಬರೂ ಹಾರ್ತಾ ಇದ್ದ ಹಾಗೆ ಆ ಬೆಟ್ಟ ನೋಡ್ಬೋದು ಬ್ರಹ್ಮ ಕಪಾಲ ಅಂದರೆ ಪಾತ್ರೆಯಲ್ಲಿ ಗಂಗೆ ಒಳಭಾಗದಲ್ಲಿ ಅಡಗಿದಾಳೆ ಅದೇ ಸಿದ್ಧಗಂಗೆ ಕ್ಷೇತ್ರ ಇಂಥ ಒಂದು ಮಹಾಕ್ಷೇತ್ರ ಯುಗಯುಗದಿಂದ ಇದ್ದಾಗ ಇಲ್ಲಿ ಸಿದ್ಧಿಪಡಿಸ್ಕೊಂಡವರಿಗೆ ಸಾರ್ಥಕತೆ ಅಂತ ಹೇಳಿ ಪರಮೇಶ್ವರನು ಬ್ರಹ್ಮ ಕಪಾಲ ಹಿಡ್ಕೊಂಡಾಗ ಅವನೇ ಸ್ವತಃ ಬಂದು ಇಲ್ಲಿ ಕೂತ್ಕೊಂಡು ಸಿದ್ಧನ ಪಡೆಯೋಕೆ ಸಿದ್ಧಲಿಂಗೇಶ್ವರನಾದ ಅದಕ್ಕೆ ಜಗತ್ತಲ್ಲಿ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ನೀವು ನೋಡಿ ಎಲ್ಲೂ ಈಶ್ವರ ಭೂಸ್ಪರ್ಶದಲ್ಲಿ ಮನುಷ್ಯನ ರೂಪದಲ್ಲಾಗಲಿ ದೇವರೂಪದಲ್ಲಾಗಲಿ ಇಲ್ಲ ಕಲ್ಲಿನ ರೂಪದಲ್ಲಿ ಪಾಣಿವಟ್ಟಲ್ಲಿ ಲಿಂಗ ಆಕಾರದಲ್ಲೇ ಇರ್ತಾನೆ ಅಂದರೆ ಶಕ್ತಿ ಶಿವಂ ಶಕ್ತಿ ಶಿವನಿಲ್ಲದೆ ಆ ಲಿಂಗಾಕಾರ ಇಲ್ಲ ಪ್ರಕೃತಿನೋ ಇದೇ ಮೂಲ ಅಂತ ಹೇಳಿ ಇಡೀ ಜಗತ್ತಲ್ಲೇ ಲಿಂಗಾಕಾರದಲ್ಲಿದ್ದರೆ ಯಡಿಯೂರು ಸಿದ್ಧಲಿಂಗೇಶ್ವರ ಕ್ಷೇತ್ರ ಆಗಿರ್ತಕ್ಕಂಥ ಈ ಒಂದು ಸಿದ್ಧಗಂಗಾ ಮೊದಲನೇ ಕ್ಷೇತ್ರ ಸ್ಥಳದಲ್ಲಿ ಸಾಕ್ಷಾತ್ ಪರಮೇಶ್ವರನು ಯಡಿಯೂರು ಸಿದ್ಧಲಿಂಗೇಶ್ವರ ಯಡಿಯೂರು ಹೋಗಕ್ಕೆ ಮೊದಲು ಸಿದ್ಧಿಯನ್ನು ಪಡೆತಕ್ಕಂಥ ಸಿದ್ಧಲಿಂಗೇಶ್ವರನಾದರು ಅದಕ್ಕೆ ಇಂಥ ಒಂದು ವೈಷಮ್ಯ ಇಂಥ ಒಂದು ವಿಶೇಷವಾದ ಕ್ಷೇತ್ರ ಸಿದ್ಧಿಯನ್ನು ಪಡೆಯೋಕೆ ತಪಸ್ಸಿಗೆ ಕೂತ್ಕೊಂಡ್ರು ಆ ಬ್ರಹ್ಮ ಕಪಾಲ ಹಿಡ್ಕೊಂಡು ಇವತ್ತು ನೀವು ಎಲ್ಲ ನೋಡ್ಬೋದು ಕೈಯಲ್ಲಿ ಬ್ರಹ್ಮ ಕಪಾಲ ಅಲ್ಲಿ ಶಿವಲಿಂಗ ಆ ಲಿಂಗವನ್ನು ಇಟ್ಕೊಂಡು ತಾವೇ ಸ್ವತಃ ಪರಮೇಶ್ವರನು ಅದೇ ಅಹಂ ಬ್ರಹ್ಮಾಸ್ಮಿ ಬ್ರಹ್ಮ ಕಪಾಲವನ್ನು ಇಟ್ಕೊಂಡಿರಿದೆ ನಾನೇ ಸ್ವತಃ ಬ್ರಹ್ಮ ನಾನೇ ಸ್ವತಃ ವಿಷ್ಣು ನಾನೇ ಸ್ವತಃ ಶಿವ ಅಂತ ಹೇಳಿ ಜಗತ್ತು ಪೂರ್ತಿ ಸಾರತಕ್ಕಂಥ ಇಂಥ ಒಂದು ಮಹಾಕ್ಷೇತ್ರ ಚೈತನ್ಯವಾಗಿ ಕೂತಿರ್ತಕ್ಕಂಥ ವಿಚಾರ ಇಷ್ಟೆಲ್ಲಾ ಒಳ್ಳೆ ಚೈತನ್ಯ ಇಷ್ಟೆಲ್ಲ ಒಳ್ಳೆ ಕ್ಷೇತ್ರ ಇಷ್ಟೆಲ್ಲ ಒಂದು ರಹಸ್ಯ ಇಲ್ಲಿ ಅಡಗಿರಬೇಕಾದ್ರೆ ಭಗವಂತನ ಕೃಪಾ ಕಟಾಕ್ಷ ಸಿದ್ಧಿ ಗಂಗೆ ಜೊತೆಗೆ ಅದಕ್ಕೆ ಕೈ ತೊಳ್ಕೊಳ್ಳೋಕ್ಕೆ ನಾವು ಒಂದು ಪೂಜೆಯನ್ನು ಮಾಡಬೇಕಾದ್ರೆ ಕೈ ತೊಳ್ಕೊತೀವಿ ಒಂದು ಪೂಜೆ ಪುನಸ್ಕಾರಕ್ಕೆ ಮೊದಲು ಆಚಮ್ಯ ಓಂ ಕೇಶವಾಯ ಸ್ವಹ ಓಂ ನಾರಾಯಣ ಸ್ವಹ ಓಂ ಮಾಧುವಾಯ ಸ್ವಹ ಓಂ ಗೋವಿಂದ ಮಹಾ ಅಂತ ಹೇಳ್ತೀವಿ ಭೂಮಿಗೆ ಬಿಡಬೇಕಾದ್ರೆ ಓಂ ಗೋವಿಂದ ಹೆನುಮ ಗಂಗೆನೇ ಸ್ವತಃ ಅಲ್ಲಿರೋದ್ರಿಂದ ಇಂಥ ಒಂದು ಸುಜೀರ್ಭೂತ ಕಲ ಯಾವ ಕಾಲಕ್ಕೂ ದಕ್ಷಿಣದಲ್ಲಿ ಇಡೀ ಜಗತ್ತಲ್ಲಿ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಹೋದರೆ ಮಾನಸ ಸರೋವರದಲ್ಲಿ ಮಾತ್ರ ತಲೆ ಮೇಲೆ ಗಂಗೆ ಪಾತಾಳದ ಲೋಕದ ಅಂದರೆ ದಕ್ಷಿಣದಲ್ಲಿ ಪಾತಾಳದ ಅಡಗಿರ್ತಕ್ಕಂಥ ಗಂಗೆ ಇಲ್ಲೇ ಸಿದ್ಧಲಿಂಗೇಶ್ವರ ಕ್ಷೇತ್ರ ಇದಕ್ಕೆ ಈ ಕ್ಷೇತ್ರ ಬಹಳ ವಿಶೇಷವಾಗಿದ್ದು ಇಲ್ಲಿ ಯಾವ ಒಂದು ವೀರಶೈವರಿಗೂ ಆಗಲಿ ಇಡೀ ಜಗತ್ತಿನಲ್ಲಿರ್ತಕ್ಕಂಥ ಅಷ್ಟೂ ಜನಕ್ಕಾಗಲಿ ಈ ರಹಸ್ಯ ಗೊತ್ತಿಲ್ಲ ಇದು ಮೂಲ ರಹಸ್ಯ ಇದೇ ಸತ್ಯಾಂಶ ಅಂಥ ಒಂದು ಸತ್ಯಾಂಶ ನಿಮ್ಮ ಮುಂದೆ ಈ ಕ್ಷೇತ್ರದಲ್ಲಿ ಇಟ್ಟಿರ್ತಕ್ಕಂಥ ವಿಚಾರ ಯಾರು ಹೋಗದೇ ಇರೋದರಿಂದ ನೀವಿಲ್ಲಿ ಹೋಗೋಕ್ಕೆ ಇನ್ನಷ್ಟು ವಿಚಾರಗಳನ್ನು ತಿಳಿಸ್ಬೇಕಾದ್ರೆ ನಾವು ಒಂದು ವಿಚಾರ ತಿಳಿಸ್ಕೊಡ್ತೀನಿ ಇದುವರೆ ತನಕ ಗುರುಗಳು ಸ್ವತಃ ಸಿದ್ಧಿಯನ್ನು ಪಡೆದು ಪೂಜೆ ಮಾಡಿರ್ತಕ್ಕಂಥದ್ದು ಎಲ್ಲೂ ತೋರಿಸಿಲ್ಲ ಯಾರಿಗೂ ತೋರ್ಸೋಕ್ಕೂ ಹೇಳಿಲ್ಲ ಆದರೆ ಇವತ್ತು ಈ ಕ್ಷೇತ್ರದಲ್ಲಿ ನಮ್ಮ ಅಹೋಭಾಗ್ಯ ಎಂಥ ಒಂದು ವಿಶೇಷ ಅಂದರೆ ಗುರುಗಳಿಗೆ ನಾನು ನಮಸ್ಕಾರ ಮಾಡಿ ಆ ವಿಚಾರವನ್ನು ತಿಳಿಸ್ಕೊಂಡಾಗ ಕುಪ್ಪೂರು ಮಠದ ಸ್ವಾಮಿಗಳ ಮುಖಾಂತರವಾಗಿ ಗುರುಗಳು ಹೇಳಿ ಇವತ್ತು ವಿಶೇಷವಾಗಿ ಆ ಅಭಿಷೇಕವನ್ನು ಸ್ವತಃ ಅವರೇ ಪೂಜೆ ಮಾಡೋದನ್ನು ನೀವು ಖುದ್ದಾಗಿ ನೋಡ್ಬೋದು ಪೂರ್ತಿ ಪೂಜೆ ನೋಡೋಕ್ಕೆ ನಿಮಗೆಲ್ಲರಿಗೂ ನಿಜವಾಗಲೂ ಆರಾಧಕರಾಗಿರ್ತಕ್ಕಂಥ ಅಷ್ಟೂ ಜನ ಎಲ್ಲ ದೈವ ಭಕ್ತರು ಯಾರೋ ಗುರು ಹಿರಿಯರ ಭಕ್ತರು ಆ ಪೂಜೆಯನ್ನು ಪರಿಪೂರ್ಣವಾಗಿ ನೋಡಬೇಕಾದ್ರೆ ಏನು ಮಾಡಬೇಕು ತಾಳ್ಮೆ ಬೇಕು ಗುರುಗಳಿಗಷ್ಟು ತಾಳ್ಮೆ ನೀವು ಇಟ್ಕೊಳ್ಳಿ ಪೂರ್ಣ ಪೂಜೆ ದರ್ಶನವನ್ನು ಮಾಡೋಣ